ನಮಸ್ಕಾರ ವೀಕ್ಷಕರೇ, ವಂದನ್ ಕಿಚನ್ಗೆ ಸ್ವಾಗತ. ಇಂದು ಚಣ ಮಸಾಲ ಮಾಡುವ ವಿಧಾನವನ್ನು ಹೇಳುತ್ತೇನೆ. 8 ಗಂಟೆಯ ಮೊದಲೇ ನೀರಿನಲ್ಲಿ ನೆನೆಸಿಟ್ಟ ಬಿಳಿ ಕಡಲೆ 1 ಬೌಲ್, ಎಣ್ಣೆ 2 ಸ್ಪೂನ್, ಈರುಳ್ಳಿ 3, ಟೊಮೆಟೊ 2, ತೊಗರಿಬೇಳೆ 1 ಮುಷ್ಟಿಯಷ್ಟು, ತುಪ್ಪ 2 ಸ್ಪೂನ್, ಅರಿಶಿನ ಹುಡಿ 2 ಸ್ಪೂನ್, ದೊಣ್ಣೆ ಮೆಣಸು 1, ಕತ್ತರಿಸಿದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಹುಡಿ 3 ಸ್ಪೂನ್, ಮಸಾಲೆ ಹುಡಿ 1 ಸ್ಪೂನ್, ಅರಿಶಿನ ಹುಡಿ 1/2 ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ ಹುಡಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪಾತ್ರೆಗೆ ಕಡಲೆ, ನೀರು ಮತ್ತು ತೊಗರಿಬೇಳೆಯನ್ನು ಹಾಕಿ ಕುಕ್ಕರಿನಲ್ಲಿ 5 ವಿಸಿಲನ್ನು ತೆಗೆಯೋಣ. ನಂತರ ಒಂದು ಬಾಣಲೆಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಕಾದ ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಂತರ ತುಂಡು ಮಾಡಿದಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಅವನ್ನು ಹಾಕಿ ಹಸಿವಾಸನೆ ಹೋಗುವವರೆಗೂ ಮೀಡಿಯಂ ಫ್ಲೇಮಿನಲ್ಲಿ ಹುರಿಯಬೇಕು. ದೊಣ್ಣೆ ಮೆಣಸು ಮತ್ತು ಉಪ್ಪನ್ನು ಹಾಕಿ 2 ನಿಮಿಷ ಚಿಕ್ಕ ಫ್ಲೇಮಿನಲ್ಲಿ ಫ್ರೈ. ನಂತರ ಬೇಯಿಸಿದ ಕಡಲೆಯನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದಿ ಬಂದ ನಂತರ ಗರಂ ಮಸಾಲೆ ಹುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ನಿಮಿಷ ಮೀಡಿಯಂ ಫ್ಲೇಮಿನಲ್ಲಿ ಕುದಿಸಬೇಕು. ನೋಡಿ ವೀಕ್ಷಕರೇ, 2 ನಿಮಿಷವಾಯಿತು, ಚೆನ್ನಾಗಿ ಕುದಿದಿದೆ. ಗ್ಯಾಸನ್ನು ಆಫ್ ಮಾಡೋಣ. ಚಣ ಮಸಾಲಾ